ಶಿಷ್ಯರನ್ನ ಕುಮಾರಸ್ವಾಮಿ ವಿರುದ್ಧ ಎತ್ತಿ ಕಟ್ಟಿ ಮಜಾ ತಗೊಳ್ತಾ ಇದ್ದ ಸಿದ್ದುಗೆ ಈಗ ದೇವೇಗೌಡರು ಹಿಗ್ಗ ಮುಗ ಚಾಟಿ ಬೀಸಿದ್ದಾರೆ. ಸೈಲೆಂಟ್ ಆಗಿದ್ದೀನಿ ಅಂದ್ರೆ ಕೈ ಕೊಟ್ಕೊಂಡು ಕೂತಿದ್ದೀನಿ ಅಂತಲ್ಲ, ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಲೇ ಬರ್ತಾ ಇದ್ದೀನಿ. ಫೈನಲ್ ಡಿಸಿಷನ್ ಏನಿದ್ರು ನಂದು, ಸದ್ಯ ಆ ಡಿಸಿಷನ್ ತಗೊಳ್ಳೋ ಮಟ್ಟಕ್ಕೆ ಇನ್ನು ಹೋಗಿಲ್ಲ. ಹಾಗಂತ ಇದನ್ನೇ ಮುಂದುವರ್ಸಿದ್ರೆ ಚೆನ್ನಾಗೂ ಇರಲ್ಲ. ನಾನು ಯಾವತ್ತೂ ನಿನ್ನ ಬಗ್ಗೆ ಮಾತನಾಡಿಲ್ಲ. ನೀನ್ ನನ್ನ ಮಗನ ತಂಟಕ್ಕೆ ಬರಬೇಡ, ಬಂದ್ರೆ ಹುಷಾರ್ ಅಂತ ಟಗರಿಗೆ ಗುಮ್ಮಿತಾರೆ. ಅದಕ್ಕೆ ಸಂಬಂಧಪಟ್ಟಂತ ಸ್ಪೆಷಲ್ ರಿಪೋರ್ಟ್ ಇದೆ, ಹ್ಯಾವ್ ಅ ಲುಕ್. ಸರ್ಕಾರದ ಪ್ರಾಣ ನನ್ನ ಕೈಯಲ್ಲಿ, ಸಿದ್ದುಗೆ ಗೌಡ್ರ ವಾರ್ನಿಂಗ್. ಮಗನ ತಂಟೆಗೆ ಬಂದ್ರೆ ಹುಷಾರ್, ಸಿದ್ದು ನಡಿಗೆ ಗೌಡ್ರು ರಾಂಗ್. ಈ ಒಳ ಬುದ್ಧಿ ಏನಿದೆ, ಈ ಒಳಗಡೆ ಇರೋ ನೋವೇನಿದೆ ಅವ್ರಿಗೆ, ಮುಖ್ಯಮಂತ್ರಿ ಸ್ಥಾನವನ್ನು ಕುಮಾರಸ್ವಾಮಿಗೆ ಕಾಂಗ್ರೆಸ್ ಹೈಕಮಾಂಡಿನ ಆದೇಶದ ಮೇಲೆ ಬಂದಂಥ ಗುಲಾಂ ನಬಿ ಆಜಾದ್ ಗ್ಯಾರಂಟರು ಕುಮಾರಸ್ವಾಮಿ ಅವರಿಗೆ ಬೇಡ ಅಂತ ಹೇಳಿದರು. ಅಷ್ಟೊಂದು ಒತ್ತಡದಿಂದ ಅವ್ರ ತಲೆಗೆ ಹೇಳಿ ನನಗೆ ಯಾವುದೇ ದ್ವೇಷ ಇಲ್ಲ. ಆ ಎರಡೂ ಸಂದರ್ಭದಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗಲಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ನಾನು ಸಿದ್ಧ ಇದ್ದೇನೆ. ಇಷ್ಟೇ ಅಲ್ಲ, ಗೌಡ್ರು ಇವತ್ತು ಇದಕ್ಕಿಂತಲೂ ಜೋರು ಗರಂ ಆಗಿದ್ರು. ಆದ್ರೆ ಅದನ್ನ ಹೇಳೋಕ್ ಮುನ್ನ ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗೋಣ. ಜಸ್ಟ್ 3 ಮಂತ್ ಬ್ಯಾಕ್, ಆಗ ರಾಜ್ಯದಲ್ಲಿ MP ಬೈ ಎಲೆಕ್ಷನ್, ಆಗ್ಲೂ JDS ಕಾಂಗ್ರೆಸ್ ಕಾರ್ಯಕರ್ತರು ಕಿತ್ತಾಡ್ತಿದ್ರು. ಆಗ ಆದ ಒಂದು ಮಹಾ ಅದ್ಭುತ ಅಂದ್ರೆ ಅದು ಗುರು ಶಿಷ್ಯರ ಸಮಾಗಮ. ಇಬ್ರು ಒಟ್ಟಿಗೆ ಸುದ್ದಿಗೋಷ್ಠಿ ಮಾಡಿ ನಾವೆಲ್ಲ ಹಳೆದನ್ನ ಮರೆತು ಒಂದಾಗಿದ್ದೀವಿ, ಏನೇನೋ ಮಾತನಾಡ್ಬಿಟ್ಟಿದ್ವಿ, ಈಗ ಯಾವ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ, ನೀವು ಇಟ್ಕೋಬೇಡಿ ಅಂತ ಕೈ ಮುಗಿದು ಮನವಿ ಮಾಡಿದ್ರು. ಇಲ್ಲಿರ್ತಕ್ಕಂತ ಎಲ್ಲರಿಗೂ ಸ್ವಲ್ಪ ಹಿರಿಯವ್ರು, ನಾನು ಈ ಹಿರಿತನಕ್ಕೆ ತಕ್ಕಂತಲೇ ನಡ್ಕೊಳ್ಳಬೇಕು ಅಂತ ಹೇಳಿ ನಾನೇ ಈ ಸನ್ನಿವೇಶದಲ್ಲಿ ಮುಂದಾಗಿ ಸಿದ್ದರಾಮಯ್ಯನ ಒಳ್ಳೆ ಸ್ನೇಹಿತರನ್ನ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ವಿನಂತಿ ಮಾಡ್ತೇವೆ, ಕೈಮೂರು ಕೇಳ್ಕೊಳ್ತೇವೆ. ನಮ್ಮ ಹಳ್ಳಿಗಳಲ್ಲಿ ಏನೇನು ಎರಡು ಗುಂಪಾಗಿ ಹೋರಾಟ ಮಾಡಿರ್ತಾರೋ ದೇಶ ದೃಷ್ಟಿಯಿಂದ ಅವ್ರು ಮರೀಬೇಕು. ಇದ್ರ ವೈಯಕ್ತಿಕ ಲಾಭ ಇಲ್ಲ, ನಮ್ಮ ಕಾರ್ಯಕರ್ತರು ಕೂಡ ನಿವೇದನೆ ಮಾಡ್ಕೊಳ್ತಾನೆ, ಕೈಮೂರು ಪ್ರಾರ್ಥನೆ ಮಾಡ್ತಾನೆ. ನನ್ನಾಗಿಯಾಗೂ ನಾವು ಮಾಡಿದ ತಪ್ಪನ್ನು ಕ್ಷಮಿಸಬಿಡಿ. ನಾವು ನಮ್ಮಲ್ಲಿ ಯಾರೇ ಏನೇ ಒಂದೊಂದು ಸಂದರ್ಭ ಮಾತು ಆಡ್ತೇವೆ, ಅದಾದ್ರಿಂದ ಅದರಿಂದ ಆಗೋ ಪರಿಣಾಮಗಳು, ಸತ್ಪರಿಣಾಮ ದುಷ್ಪರಿಣಾಮ ಅದೆಲ್ಲ ಮರೀತೇವೆ. ನಾವು ಈಗ ಕಾಯ ವಾಚ ಮನಸ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಒಟ್ಟಾಗಿ ಕೆಲಸ ಮಾಡ್ತೀವಿ. ಹೀಗೆ ಮನವಿ ಮಾಡಿ 3 ತಿಂಗಳು ಮುಗಿತಿದ್ದ ಹಾಗೆ ಕಾರ್ಯಕರ್ತರ ಕುಸ್ತಿ ತಡಿಬೇಕಿದ್ದ ಸಿದ್ದು ಮತ್ತು ಗೌಡ್ರೆ ಈಗ ಮತ್ತೆ ಕುಸ್ತಿಗೆ ಬಿದ್ದಿದ್ದಾರೆ. ಇತ್ತ ಸಿದ್ದು ತಮ್ಮ ಶಿಷ್ಯರ ಮಾತುಗಳಿಗೆ ಕಡಿವಾಣ ಹಾಕದೆ ಕುಮಾರಸ್ವಾಮಿಗೆ ಅವಮಾನ ಮಾಡ್ತಿದ್ರೆ, ಅತ್ತ ದೇವೇಗೌಡರು ಸಿದ್ದು ಮೇಲೆ ಹರಿಹಾಯ್ತಿದ್ದಾರೆ. ಕುಮಾರಸ್ವಾಮಿ ಮಾಡ್ತಿರೋ ಕಾರ್ಯಕ್ಕೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ದೀರಾ? ನೀವು 5 ವರ್ಷ CM ಆಗಿದ್ದಾಗ ನೀವು ಮಾಡಿರೋ ಕೆಲಸದ ಬಗ್ಗೆ ನಾನೊಂದು ಶಬ್ದ ಮಾತನಾಡಿಲ್ಲ, ಅದು ಅಕ್ರಮನೋ ಸಕ್ರಮನೋ ಖ್ಯಾತಿ ತೆಗ್ದಿಲ್ಲ. ಈಗ ನನ್ನ ಮಗ ಒಳ್ಳೆ ಕೆಲಸ ಮಾಡ್ತಿದ್ರು, ನೀವು ಕಾಟ ಕೊಡೋದು ಸರಿಯಲ್ಲ ಅಂತ ಕೆಂಡಾಮಂಡಲರಾಗಿದ್ದಾರೆ. ರೈತರಿಗೆ 5,000 ರೂಪಾಯಿ ಪೆನ್ಷನ್ ಕೊಡಬೇಕು ಅಂತ ಮಾಡಿದೀನಿ, 70 ವರ್ಷಕ್ಕೆ ಮೇಲಿರೋರಿಗೆ, ಬಡವರಿಗೆ, ಗರ್ಭಿಣಿ ಮಹಿಳೆಗೆ 6,000 ರೂಪಾಯಿ ಕೊಡ್ತೀನಿ ತಿಂಗಳಿಗೆ. ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ಹಂಬಲದಿಂದ ಯಾವ ಮನುಷ್ಯ ತೊಳೆದಾಡ್ತಾ ಇದ್ದಾರೋ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮಾಡಿದಂಥ ಹೆಸರಿಗೆ ಏನಾದರೂ ಗೌರವ ಸಿಕ್ಕುತ್ತಾ ಇತ್ತು, ಅದಕ್ಕೆ ಮಸಿ ಬೆಳಿಬಿಟ್ಟ ನಾವೇ ನೀವು ಮಾಡಿದ ಕೆಲಸಕ್ಕೆ ಒಂದಿನ ಒಂದು ಸಕಾರ ಶಬ್ದ ಇರ್ತಿಲ್ಲ. ನಾನು ಅದರಲ್ಲಿ ಏನು ಅಕ್ರಮ ನಡೆದಿದೆಯೋ ಸಕ್ರಮ ನಡೆದಿದೆಯೋ ಒಂದು ಮಾತಾಡಿ ನಾನು ನಿಮ್ಮ 5 ವರ್ಷದ ರಾತ್ರಿ. ಅಷ್ಟೇ ಅಲ್ಲ, ಇವತ್ತು ಮಗ ಸುಖ ಸುಮ್ಮನೆ ನೋವು ತಿಂತಿದ್ದಾನೆ. ಅವನಿಗೆ CM ಪೋಸ್ಟ್ ಬೇಡ, ನೀವೇ ಆಗಿ ಅಂತ ಅಂದ್ರು. ಅವತ್ತು ಯಾರು ಮಾತು ಕೇಳದೆ ನನ್ನ ಮಗನಿಗೆ ಪಟ್ಟ ಕಟ್ಟಿದ್ರು. ಆದ್ರೀಗ ನೀವು ತ್ಯಾಗ ಮಾಡಿದ್ರಿ ಅಂತ ಕ್ರೆಡಿಟ್ ತಗೊಳ್ತಾ ಇದ್ದೀರಾ. JDS ಅಧ್ಯಕ್ಷರಾಗಿ ನೀವು ಏನೇನು ತ್ಯಾಗ ಮಾಡಿದ್ರಿ ಅನ್ನೋದು ಗೊತ್ತಿದೆ. ನಿಮ್ಗೀಗ ನಮ್ಮಗ CM ಆಗಿರೋ ನೋವು ತಡ್ಕೊಳಕ್ ಆಗ್ತಿಲ್ಲ. ಆದ್ರೆ ನೀವು ನಮ್ಮ ಪಕ್ಷದ ಅಧ್ಯಕ್ಷನಾಗಿ ಏನೂ ಮಾಡದೆ ಹೋದಾಗ ನನಗಾದ ನೋವು ಆ ದೇವರಿಗೆ ಗೊತ್ತು ಅಂತ ಸಿದ್ದರಾಮಯ್ಯನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವತ್ತು ದೆಹಲಿಯಿಂದ ಬಂದಂತ ಸೋನಿಯಾ ಗಾಂಧಿ ಅವರ ಪ್ರತಿನಿಧಿಗಳು
ಕುಮಾರಸ್ವಾಮಿಗೆ ಈ ಒಂದು ಹೊಣೆಗಾರಿಕೆಯನ್ನು ಕೊಟ್ಟು ಪಕ್ಷ ಒಡೆದೋಯ್ತು. ಸರ್ಕಾರ ಮಾಡಿದ್ವಿ, ಡೆಲ್ಲಿಗೆ ಒಂದೂವರೆ ವರ್ಷದಲ್ಲಿ ಹೊರಟೋದೆ. ಅಂದ್ರೆ ಪಟೇಲ್ರು ಬಂದರು, ಅವರು ಬಿ ಜೆ ಪಿಯಿಂದ ಹೋಗುವಾಗ ಯಾವ ಸಿದ್ದರಾಮಯ್ಯರು ಹೇಗೆ ನಡ್ಕೊಂಡ್ರದ್ರ ಬಗ್ಗೆ ಮಧುದಂಡ ಬರುತ್ತೆ ಇಲ್ಲ ಇವತ್ತು. ಅವ್ರನ್ನ ನಾವೆಲ್ಲ ಸೇರಿ, ಮಧುದಂಡ ಬರುತ್ತೆ ಎಲ್ಲ ಸೇರಿ ಅಧ್ಯಕ್ಷ ಮಾಡಿದ್ರು. ಸಮ್ಮಿಶ್ರ ಸರ್ಕಾರ ರಚನೆ ಆದಾಗಿನಿಂದಲೂ ಏನೆಲ್ಲ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಏನನ್ನೂ ಮಾತನಾಡದೆ ಸುಮ್ಮನಿದ್ದೇನೆ. ನಾನು ಸಿಎಂ ಆಗಿದ್ದೆ, ಈಗಲೂ ಸಿಎಂ ಆಗ್ಬೇಕಿದ್ದು ನಾನು ಅಂತ ಕೊರಕ್ತಿರ್ಲಿಲ್ಲ. ನೀವು ಎಲ್ಲಿಂದ ಹೋಗಿ ಸಿಎಂ ಆದ್ರಿ ಅನ್ನೋದನ್ನ ಮರಿಬೇಡಿ ಅಂತ ಎಚ್ಚರಿಸಿದ್ರು. ಈ 7 ದಿನಗಳಲ್ಲಿ ಏನೇನು ಘಟನೆ ನಡೆದಿದೆ ಅಂದ್ರೆ, ಈ ನಾಡಿನ ಜನ ತೀರ್ಮಾನ ಮಾಡು. ಇವತ್ತವರೆಗೂ ನಾನೊಂದು ಮಾತಾಡಿಲ್ಲ. ಹೌದು, ಸಿದ್ದರಾಮಯ್ಯರು 5 ವರ್ಷ ರಾಜ್ಯ ಆಳಿದ್ದಾರೆ. ಎಲ್ಲಿಂದ ಹೋದ್ರು? ಸಿದ್ದುನೇ ಬೆಸ್ಟ್ ಸಿಎಂ ಅಂದಿರೋ ಬಸವರಾಯ ರೆಡ್ಡಿ ಮಾತಿಗೂ ದೇವೇಗೌಡರು ಟಾಂಗ್ ಕೊಟ್ರು. ಆದ್ರೆ ಈ ಟಾಂಗ್ ಮಾತ್ರ ಸಿದ್ದರಾಮಯ್ಯಗೆ ಕೊಟ್ಟಂತಿದೆ. ಬೆಸ್ಟ್ ಸಿಎಂ ಸಿದ್ದು ಸರ್ಕಾರದಲ್ಲಿ ಗೋಲಿಬಾರ್ ನಡೀತು. ಈ ಗೋಲಿಬಾರ್ ನಲ್ಲಿ ಸತ್ತವನು ಕುರುಬ ಸಮುದಾಯ. ಆದ್ರೆ ಈ ಬಗ್ಗೆ ನಾನು ಏನು ಮಾತನಾಡಿರ್ಲಿಲ್ಲ. ಆದ್ರೆ ಏನು ಬೇಕೋ ಅದನ್ನ ಮಾತನಾಡಿದ್ದೀನಿ. ಆದ್ರೆ ನಾನು ಕುರುಬ ಸಮುದಾಯಕ್ಕೆ ಏನು ಮಾಡ್ಲಿಲ್ಲ ಅನ್ನೋರು ಇದನ್ನ ತಿಳ್ಕೊಳ್ಬೇಕಿದೆ ಅಂತ ಕುರುಬ ನಾಯಕ ಸಿದ್ದುನ ಟಾರ್ಗೆಟ್ ಮಾಡಿದ್ರು. ಈ ಮಾತನ್ನ ಹೇಳುವಾಗ ಕೇವಲ ಲಘುವಾಗಿ ಹೇಳಿದ್ರೆ, ನಾನು ನಾಟಕೀಯವಾಗೂ ಹೇಳಕ್ ಬರೋದಿಲ್ಲ. ನಾನು ಕಾಂಗ್ರೆಸ್ ಸರ್ಕಾರದಲ್ಲೇ ದೊಡ್ಡಳ್ಳಿ ಗೋಲಿಬಾರ್ ಆಯ್ತು. 9 ದಿನ ನಾನು ಉಪವಾಸ ಸತ್ಯಾಗ್ರಹ ಮಾಡಿದ್ದೆ. ಯಾವ ಜಾತಿ ರೈತರು ಅಂತ ನಾನು ನೋಡಲಿಲ್ಲ. ಇವತ್ತು ಹೇಳಲೇಬೇಕಾಗಿದೆ, ಅದು ಕುರುಬ ಸಮಾಜಕ್ಕೆ ಸೇರಿದಂಥ ರೈತ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೋ ನಮ್ಮಿಂದ ಕುರುಬರ ನಾಯಕತ್ವಕ್ಕೆ ಅಪಾಯ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಮಾತನ್ನು ಹೇಳಲೇಬೇಕಾಗಿದೆ. ಮಗನನ್ನ ವಹಿಸಿಕೊಂಡ ಗೌಡರು ಹೆಚ್ ಡಿ ಕೆ ಎಲ್ಲೂ ಹದ್ದು ಮೀರಿ ಮಾತನಾಡಿಲ್ಲ. ಬಂದು ಸರ್ಕಾರ ಮಾಡಿ ಅಂತ ಕೈ ಮುಗ್ದೋರು ಈಗ ಸಹಿಸಿಕೊಳ್ಳಿ ಅಂತಿದ್ದಾರೆ. ಆದ್ರೂ ನಾನು ಏನು ಮಾತನಾಡಿಲ್ಲ ಎಂದು ಹೇಳುತ್ತಲೇ ಸಹಿಸಿಕೊಳ್ಳೋಕೆ ಸಾಧ್ಯವೂ ಇಲ್ಲ ಅಂತ ಪರೋಕ್ಷವಾಗಿ ನುಡಿದಿದ್ದಾರೆ. ಕುಮಾರಸ್ವಾಮಿ ಇವತ್ತವರೆಗೂ ಒಂದು ಎಲ್ಲೆ ಕಟ್ಟು ಮೀರಿ ಮಾತಾಡಿದ್ರು. ಹೌದು, ಒಂದ್ಸಾರಿ ನಂದು ಒಂದು ರೀತಿ ನೋವಿನ ಇದೆ, ಗುಮಾಸ ಅಂತ ರುಜು ಮಾಡ್ತೀನಿ. ಎಲ್ಲಿ ಅದು? ನಮ್ಮ ಪಕ್ಷದ ಶಾಸಕರು ಅವ್ರ ನೋವನ್ನ ಹೇಳ್ಕೊಳ್ತಾ ಇದ್ರು. ಅವ್ರು ಹೇಳಿದ್ರು ಮೈತ್ರಿ ಸರ್ಕಾರ ಮಾಡೋ ನನ್ನ ಕಷ್ಟ ಎಷ್ಟಿದೆ ಅರ್ಥ ಮಾಡ್ಕೊಳ್ಬೇಕು ನೀವು. ಶಿಷ್ಯ ಹದ್ದು ಮೀರಿದ್ರೆ ಜೋಕೆ, ಮಾತಲ್ಲೇ ಗುಮ್ಮಿದ ಗುರು. ಟಗರು ವರ್ಸಸ್ ಗೌಡರ ಫ್ಯಾಮಿಲಿ ವಾರು, ಸರ್ಕಾರಕ್ಕೆ ಮಿಸ್ ಇಲ್ವ ಮುಳುಗು ನೀರು. ಇಷ್ಟೆಲ್ಲ ಹೇಳಿದ ಗೌಡರು ಕೊನೆಗೊಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ನಮ್ಗೆ ಪಕ್ಷ ಉಳಿಯೋದು ಮುಖ್ಯ, ಹಾಗಂತ ಎಲ್ಲವನ್ನ ಸಹಿಸಿಕೊಳ್ತೀವಿ ಅಂತಲ್ಲ. ಒಂದು ಮಹತ್ ಕಾರ್ಯಕ್ಕೆ ಬಾಯಿ ಮುಚ್ಚಿಕೊಂಡು ಹೋಗ್ತಿದ್ದೇವೆ. ಆದ್ರೆ ಇಲ್ಲಿ ಸಹಿಸೋ ಪ್ರಶ್ನೆಯೇ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಅಂತಿಮ ನಿರ್ಧಾರ ಕೇಳ್ಬೇಕಾಗತ್ತೆ. ಸದ್ಯ ನಾನಿನ್ನೂ ಆ ಘಟ್ಟ ಮುಟ್ಟಿಲ್ಲ, ಗಮನಿಸ್ತಿದ್ದೇನೆ. ಆದ್ರೆ ನೆನ್ಪಿರ್ಲಿ, ಅಂತಿಮ ನಿರ್ಧಾರ ನನ್ನದೇ ಎಂದು ಸಿಡಿದಿದ್ದಾರೆ. ಕಾಂಗ್ರೆಸ್ ನಿಂದನೆ ಮಾಡಿ, ಅವ್ರೇನ್ ಬೇಕಾದ್ರು ಮಾಡಿದ್ರು. ಅಂತಿಮ ದೊಡ್ಡ ತೀರ್ಮಾನ ತಗೊಳ್ಳೋಣ. ಪುಟ್ಟರಾಜು ಎಮೋಷನಲ್ ಪಕ್ಷ ಉಳಿಸಲು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಯಾರೋ ಇನ್ನೊಬ್ಬ ಶಾಸಕ ಏನು ಹೇಳಿದ್ರು, ಆ ರಿಯಾಕ್ಷನ್ ಬೇಡ. ಅಂತಿಮವಾಗಿ ನಾನು ಪ್ರತಿಯೊಂದೂ ಸೂಕ್ಷ್ಮ ಗಮನಿಸ್ತಾ ಇದ್ದೀನಿ, ತೀರ್ಮಾನ ತಗೊಳ್ತೀನಿ. ಆ ಘಟ್ಟ ಮುಟ್ಟಿಲ್ಲ. ಒಟ್ಟಿನಲ್ಲಿ ಮೌನಿಯಾಗೇ ಇದ್ದ ಗೌಡರು ಜೆಡಿಎಸ್ ಸಮಾವೇಶದಲ್ಲಿ ಸಿದ್ದುಗೆ ಖಡಕ್ ವಾರ್ನಿಂಗ್ ಮಾಡಿದ್ದು ಮಾತ್ರವಲ್ಲದೆ ಕೈ ನಾಯಕರಿಗೂ ಬಿಸಿ ಮುಟ್ಟಿಸಿದ್ದಾರೆ. ಜೊತೆಗೆ ನನ್ನ ಮಾತೆ ಶಾಸನ ಅದನ್ನ ತಡೆದುಕೊಳ್ಳೋ ದಮ್ಮಿದ್ಯಾ ಅಂತಾನು ಸಾಫ್ಟ್ ಆಗಿ ಎಚ್ಚರಿಸಿದ್ದಾರೆ. ಅಸಲಿಗೆ ಗುರು ಶಿಷ್ಯರ ನಡುವೆ ಬಿರುಕು ಮೂಡೋಕೆ ಕಾರಣವಾಗಿದ್ದು 14 ವರ್ಷಗಳ ಹಿಂದೆ ನಡೆದಿದ್ದ ಆ ಒಂದು ಘಟನೆ. ಅದನ್ನ ಮತ್ತೆ ಕೆದಕಿ ಕೆದಕಿ ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ತಿವಿದಿದ್ದಾರೆ ಗೌಡರು. ಇದನ್ನ ನೋಡಿದ್ರೆ ಈ ಬಾರಿ ಗೌಡರು ಹಳೆ ಶಿಷ್ಯ ಸಿದ್ದುಗೆ ಎಚ್ಚರಿಕೆ ಕೊಡಬೇಕು ಅಂತಾನೆ ಮಾತನಾಡಿದ್ರು ಅನ್ಸತ್ತೆ.
ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ರಚನೆ ಮಾಡಿರಬಹುದು. ಹಾಗಂತ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಖುಷಿಯಿಂದ ಒಪ್ಪಿ ಈ ಸರ್ಕಾರವನ್ನ ರಚಿಸಿಲ್ಲ. ಯಾಕಂದ್ರೆ ಇದೇ ಜೆಡಿಎಸ್ ವರಿಷ್ಠ ದೇವೇಗೌಡರ ವಿರುದ್ಧ ತೊಡೆತಟ್ಟಿ ಪಕ್ಷವನ್ನ ಬಿಟ್ಟು ಬಂದವರು ಸಿದ್ದರಾಮಯ್ಯ. ಆದ್ರೆ ಇವತ್ತಿನ ರಾಜಕೀಯ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಗೌಡ ಜೊತೆಗೇನೆ ಶೇಕ್ ಹ್ಯಾಂಡ್ ಮಾಡಬೇಕಾಗಿದೆ. ಇದಾಗಿ ಬರೀ 7-8 ತಿಂಗಳುಗಳಷ್ಟೇ ಕಳೆದಿವೆ. ಅಷ್ಟರಲ್ಲೇ ಸಿದ್ದು ಶಿಷ್ಯರು ಗೌಡರ ಪುತ್ರ ಸಿಎಂ ಕುಮಾರಸ್ವಾಮಿಯವರನ್ನ ಟೀಕೆ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರುವಂತಹ ಗೌಡರು ಹಳೆ ಶಿಷ್ಯ ಸಿದ್ದರಾಮಯ್ಯ ವಿರುದ್ಧ ಗುಟ್ರು ಹಾಕ್ತಿದ್ದಾರೆ. ಗೌಡರು ಮರೆತಿಲ್ಲ 14 ವರ್ಷಗಳ ಹಿಂದಿನ ಘಟನೆ. ಸಿದ್ದುಗೆ ಸಿಎಂ ಪಟ್ಟ ತಪ್ಪಿಸಿದ್ದರ ಗೌಡರು. ಅದು 2005. ಅವತ್ತು ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರವಿತ್ತು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಸರ್ಕಾರವನ್ನ ರಚಿಸಿತ್ತು. ಅವತ್ತು ಸಿದ್ದರಾಮಯ್ಯನವರು ಜೆಡಿಎಸ್ ನಲ್ಲಿದ್ರು, ಧರಂ ಸಿಂಗ್ ಮುಖ್ಯಮಂತ್ರಿಯಾಗಿದ್ರು, ಸಿದ್ದುಗೆ ಡಿಸಿಎಂ ಪಟ್ಟ ಒಲಿದಿತ್ತು. ಆದ್ರೆ ಗೌಡರು ಮನ್ಸು ಮಾಡಿದ್ರೆ ಅವತ್ತೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿದ್ರಂತೆ. ಸೋನಿಯಾ ಗಾಂಧಿ ಮೇಲೆ ಗೌಡರು ಒತ್ತಡವನ್ನ ಹೇರ್ತಿದ್ರೆ ತಾನು ಸಿಎಂ ಆಗೋಕೆ ಒಪ್ಕೊಳ್ತಿದ್ರು ಅಂತ ಸಿದ್ದು ಹೇಳಿದ್ದನ್ನೇ ಟೀಕಿಸಿ ಇದಕ್ಕೆ ಸೋನಿಯಾ ಗಾಂಧಿಯವರೇ ಉತ್ತರಿಸಬೇಕು ಅಂತ ಹೇಳಿದ್ದಾರೆ. ದೇವೇಗೌಡರು ಮನಸ್ಸು ಮಾಡಿದ್ರೆ ಅವರು ಡೆಲ್ಲಿಗೆ ಹೋಗುವ ನನ್ನ ಮುಖ್ಯಮಂತ್ರಿ ಮಾಡಬಹುದಾಗಿತ್ತು ಅಂತ ಹೇಳಿ 36 ಜನ ಲಿಂಗಾಯತರು ಎಂಎಲ್ಎಗಳವರೇ, ಜೆ ಎಚ್ ಪಟೇಲ್ ಅಂತ ಹಿರಿಯ ಮುಖಂಡ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವ್ರನ್ನ ಬದಿಗೊತ್ತಿ ನಾನು ಇವ್ರನ್ನ ಮಾಡಲಿಲ್ಲ ಅನ್ನೋ ಒಂದು ನೋವನ್ನು ಸಂದರ್ಶನದಲ್ಲಿ ತೋರಿಸ್ಕೊಳ್ತಾರೆ. ಅವರ ಮನಸ್ಸಿನ ನೋವು, ಅವ್ರು ಡೆಲ್ಲಿಗೆ ಬಂದಾಗ ಏನಾಯಿತು ಅನ್ನೋದು ಆ ಘಟನೆನ ಅವ್ರಿಗೆ ಬಿಡ್ತೇನೆ. ಸೋನಿಯಾ ಗಾಂಧಿಯವ್ರ ಮೇಲೆ ಒಂದು ಹೆಚ್ಚು ಒತ್ತಡ ಹಾಕಿದ್ರೆ ನನ್ನನ್ನು ಮುಖ್ಯಮಂತ್ರಿ ಮಾಡ್ತಾ ಇದ್ರು ಅಂತ ಹೇಳಿ 5 ಸಾರಿ ಹೋಗಿದ್ದೇನೆ ಅವ್ರ ಮನೆಗೆ. ದೆಹಲಿಗೆ ಹೋಗುವ ನನ್ನನ್ನು ಮುಖ್ಯಮಂತ್ರಿ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಎರಡನೇದು, ಸೋನಿಯಾ ಗಾಂಧಿಯವ್ರ ಹತ್ರ ಪ್ರಬಲವಾಗಿ ಹೋರಾಟ ಮಾಡಿದರೆ ಅವತ್ತು ನಾನು ಮುಖ್ಯಮಂತ್ರಿ ಆಗಿದ್ದೆ. ಈ ಒಳ ಬುದ್ಧಿ ಏನಿದೆ, ಈ ಒಳಗಡೆ ಇರೋ ನೋವೇನಿದೆ ಅವ್ರಿಗೆ, ಮುಖ್ಯಮಂತ್ರಿ ಸ್ಥಾನವನ್ನು ಕುಮಾರಸ್ವಾಮಿಗೆ ಕಾಂಗ್ರೆಸ್ ಹೈಕಮಾಂಡಿನ ಆದೇಶದ ಮೇಲೆ ಬಂದಂಥ ಗುಲಾಂ ನಬಿ ಆಜಾದ್ ಕುಮಾರಸ್ವಾಮಿಯವರಿಗೆ ಬೇಡ ಅಂತ ಹೇಳಿದರು. ಅಷ್ಟೊಂದು ಒತ್ತಡದಿಂದ ಅವ್ರ ತಲೆಗೆ ಹೇಳಿ ದೇವೇಗೌಡರು ಹಳೆ ವಿಷಯವನ್ನ ಕೆದಕೋದ್ರ ಮೂಲಕ ಮತ್ತೆ ಹಳೆ ವೈಷಮ್ಯದ ಕಥೆಯನ್ನ ನೆನಪಿಸಿಕೊಂಡಿದ್ದಾರೆ. ಇವನ್ನೆಲ್ಲ ಹೇಳೋದಕ್ಕೆ ಕಾರಣ ಸದ್ಯ ಸಿದ್ದರಾಮಯ್ಯನವರ ಮೇಲಿರುವಂತಹ ಸಿಟ್ಟು ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಬೆಳಗ್ಗೆ ಎದ್ರೆ ಸರ್ಕಾರ ಬಿದ್ದು ಹೋಗುವಂತಹ ಮಾತುಗಳೇ ಕೇಳಿ ಬರ್ತಿವೆ. ಕುಮಾರಸ್ವಾಮಿಯವರನ್ನ ಕಾಂಗ್ರೆಸ್ ನೆಮ್ಮದಿಯಿಂದ ಸರ್ಕಾರ ಮಾಡೋದಕ್ಕೆ ಬಿಡ್ತಿಲ್ಲ ಅನ್ನೋದು ಗೌಡರ ಆರೋಪವಾಗಿದೆ. ಕಾಂಗ್ರೆಸ್ನಲ್ಲಿ ಈ ರೀತಿ ಯಾರು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಬರುವಂತಹ ಉತ್ತರ ಸಿದ್ದರಾಮಯ್ಯನವರ ಶಿಷ್ಯರು ಅಂತಾರೆ. ಮೈತ್ರಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಕಾಂಗ್ರೆಸ್ ಹಲವು ಬಾರಿ ಬಂಡಾಯವೆದ್ದಿದೆ. ಬಂಡಾಯ ಎದ್ದವರೆಲ್ಲ ಸಿದ್ದರಾಮಯ್ಯನವರ ಶಿಷ್ಯರೇ. ಹಳೆ ದ್ವೇಷವನ್ನ ಇಟ್ಕೊಂಡು ಸಿದ್ದರಾಮಯ್ಯನವರೇ ಕುಮಾರಸ್ವಾಮಿ ಸರ್ಕಾರಕ್ಕೆ ಅಡ್ಡಗಾಲು ಹಾಕ್ತಿದ್ದಾರೆ ಎನ್ನುವಂತಹ ಚರ್ಚೆ ಮೊದಲಿನಿಂದಲೂ ಇದೆ. ಅದನ್ನ ಪುಷ್ಟೀಕರಿಸುವಂತೆ ಕಳೆದ ಬಾರಿ ಸಿದ್ದು ಪಟಾಲಂನ ಶಾಸಕರು ವರ್ತಿಸಿದ್ದಾರೆ. ಸರ್ಕಾರ ಬೀಳುವಷ್ಟರ ಮಟ್ಟಿಗೆ ಕಿರಿಕ್ ಮಾಡ್ತಿದ್ದಾರೆ. ತನ್ನ ರಾಜಕೀಯ ಶತ್ರು ಸಿಎಂ ಆಗಿದ್ದಕ್ಕೇನೆ ಸಿದ್ದು ಈ ರೀತಿ ಮಾಡಿಸ್ತಾ ಇದ್ದಾರೆ ಅಂತಾನು ಹೇಳಲಾಗುತ್ತೆ. ಹೀಗಾಗಿನೇ ದೇವೇಗೌಡರು ಈಗ ತನ್ನ ಹಳೆ ಶಿಷ್ಯನ ವಿರುದ್ಧ ಬಹಿರಂಗವಾಗಿ ಕೋಪ ತಾಪವನ್ನ ಪ್ರದರ್ಶಿಸುತ್ತಿದ್ದಾರೆ. ಜೆಡಿಎಸ್ ಸಮಾವೇಶದಲ್ಲಿ ತನ್ನ ಮಾತಿನ ವೇಳೆ ಪ್ರತಿ ಹಂತದಲ್ಲೂ ಸಿದ್ದರಾಮಯ್ಯನವರನ್ನ ಪ್ರಶ್ನಿಸ್ತಾ ಬಂದ ದೇವೇಗೌಡರು ಹಳೆ ಸ್ಟೋರಿಯನ್ನ ನೆನಪಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಹಿರಿಯರನ್ನೇ ಓವರ್ಟೇಕ್ ಮಾಡೋದಕ್ಕೆ ನೋಡಿದ್ರು ಅಂತಾನು ಆರೋಪ ಮಾಡ್ತಿದ್ದಾರೆ. ಗೌಡ್ರಿಂದಾಗಿಯೇ ಸಿಎಂ ಸ್ಥಾನ ಮಿಸ್ ಆಯ್ತು ಅಂದಿದ್ದಕ್ಕೆ ಗುಟ್ರು ಹಾಕಿದ್ದಾರೆ. ಈ ಬಗ್ಗೆ ಸಿದ್ದುನ ಕೇಳಿದ್ರೆ ನನ್ಗೇನು ಗೊತ್ತಿಲ್ಲ, ಈ ಬಗ್ಗೆ ಮಾತನಾಡಲ್ಲ, ಎಲ್ಲಾ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡ್ತೀವಿ ಅಂತ ಹೇಳಿ ಜಾರ್ಕೊಳ್ತಾರೆ. ಮತ್ತೊಮ್ಮೆ ಗುರು ಶಿಷ್ಯರ ನಡುವೆ ಬೆಂಕಿ ಹತ್ತಿಕೊಂಡಂತಿದೆ. ಸಿದ್ದು ಸೈಲೆಂಟ್ ಆಗಿಯೇ ಕುಮಾರಸ್ವಾಮಿಯವರನ್ನ ಕೆಣಕ್ತಾ ಇರೋದಕ್ಕೆ ಈಗ ಗೌಡರು ಬಹಿರಂಗವಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ. ಮೈತ್ರಿ ಸರ್ಕಾರ ರಚನೆಗೊಂಡು 7 ತಿಂಗಳು ಕಳೀತಾ ಬರ್ತಾ ಇದೆ. ಆದ್ರೆ ದೋಸ್ತಿಗಳಿಗೆ ಸರ್ಕಾರದ ಭದ್ರತೆಯ ಯೋಚನೆ ಇನ್ನೂ ಕೂಡ ಮುಗ್ದಿಲ್ಲ. ಆಗಾಗ ದೋಸ್ತಿಗಳೇ ಪರಸ್ಪರ ಕಿತ್ತಾಡ್ಕೊಳ್ತಿದ್ದಾರೆ. ಕಾಂಗ್ರೆಸ್ ಶಾಸಕರಂತೂ ಬಂಡಾಯ ಎದ್ದೇ ಬಿಟ್ಟಿದ್ದಾರೆ. ಇದರ ಜೊತೆಗೆ ಆಪರೇಷನ್ ಕಮಲದ ಭೀತಿ ಕೂಡ ದೋಸ್ತಿಗಳಿಗೆ ಇದೆ.
ಈ ಎಲ್ಲಾ ಬಗ್ಗೆ ಇದೇ ಮೊದಲ ಬಾರಿಗೆ ವಿಸ್ತೃತವಾಗಿ ಮಾತನಾಡಿದ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಕಾಂಗ್ರೆಸ್ ಶಾಸಕರ ಹಾಗೂ ಸಿದ್ದರಾಮಯ್ಯ ಅವರ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಕೈ ಶಾಸಕರ ನಡೆ ಬಗ್ಗೆ ಅಸಮಾಧಾನ ಹೊರಹಾಕಿದ ಎಚ್ ಡಿ. ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ ಮಾಜಿ ಪ್ರಧಾನಿ. ಜಾತ್ಯಾತೀತತೆಯನ್ನ ಎತ್ತಿ ಹಿಡಿಯಿರಿ ಅಂತ ಕರೆ ಕೊಟ್ಟ ದೊಡ್ಡಗೌಡ್ರು. ಎಸ್, ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವಣ ಜಗಳ ಈಗ ಇನ್ನಷ್ಟು ತಾರಕಕ್ಕೆ ಏರ್ತಿದೆ. ದೋಸ್ತಿಗಳ ಮಧ್ಯೆಯೇ ಹೊಂದಾಣಿಕೆ ಇಲ್ಲ ಅನ್ನೋದು ಈಗ ಬಹಿರಂಗವಾಗಿಯೇ ಗೊತ್ತಾಗ್ತಿದೆ. ಸ್ವತಃ ಸಿಎಂ ಕುಮಾರಸ್ವಾಮಿ ಅವರೇ ದೋಸ್ತಿಗಳ ಮೇಲೆ ಹರಿಹಾಯ್ದಿದ್ದಾರೆ. ಒಂದ್ ಕಡೆ ಕೈ ಶಾಸಕರು ನಮ್ಗೆ ಈಗಲೂ ಸಿಎಂ ಸಿದ್ದರಾಮಯ್ಯನವರೇ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದಾರೆ. ಇದೇ ಕಾರಣಕ್ಕೆ ಬೇಸತ್ತಿರುವಂತಹ ಸಿಎಂ ಕುಮಾರಸ್ವಾಮಿ ನಾನು ರಾಜೀನಾಮೆ ಕೊಡೋಕೂ ಸಿದ್ಧ ಅಂತ ಬಾಯ್ ಬಿಟ್ಟೆ ಹೇಳಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳು ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಏರಿದ ದಿನದಿಂದಲೂ ನಡೀತಾನೆ ಇದೆ. ಸರ್ಕಾರ ಇವತ್ ಬೀಳುತ್ತೆ ನಾಡಿದ್ದು ಬೀಳುತ್ತೆ ಅನ್ನೋ ಹಾಗೆಯೇ ಕವಲೊಡೆದ ದಾರಿಯಲ್ಲೇ ಹೆಜ್ಜೆ ಹಾಕ್ತಿದೆ. ಇದೇ ವೇಳೆ ಲೋಕಸಭಾ ಚುನಾವಣೆ ಕೂಡ ಸಮೀಪಿಸುತ್ತಿದೆ. ಒಂದ್ ವೇಳೆ ಮೈತ್ರಿ ಸರ್ಕಾರ ಪತನ ಕಂಡ್ರೆ ಅದರ ಸಂಪೂರ್ಣ ಲಾಭ ಬಿಜೆಪಿ ಅನ್ನೋದು ಕೂಡ ಈ ದೋಸ್ತಿಗಳ ಗಮನಕ್ಕಿದೆ. ಆದ್ರೂ ಒಳ ಜಗಳ ನಡೀತಾನೆ ಇದೆ. ಈ ಎಲ್ಲಾ ಬೆಳವಣಿಗೆಗಳು ಇಷ್ಟು ದಿನದಿಂದ ನಡೀತಾ ಇದ್ರು. ಜೆಡಿಎಸ್ ವರಿಷ್ಠರು ಹಾಗೂ ಮಾಜಿ ಪ್ರಧಾನಿಯಾಗಿರುವ ಎಚ್ ಡಿ ದೇವೇಗೌಡರು ಮೈತ್ರಿ ಸರ್ಕಾರದ ಬಗ್ಗೆ ಮನದಾಳದ ಮಾತುಗಳನ್ನ ಆಡಿದ್ದಾರೆ. ಇದೇ ವೇಳೆ ದೋಸ್ತಿ ಪಕ್ಷ ಕಾಂಗ್ರೆಸ್ ಶಾಸಕರ ಹಾಗೂ ಶಾಸಕಾಂಗ ಸಭೆಯ ನಾಯಕ ಸಿದ್ದರಾಮಯ್ಯನವರ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಕೈ ಶಾಸಕರಿಗೆ ಚಾಟಿ ಬೀಸಿದ ಎಚ್ ಡಿ. ಜೆಡಿಎಸ್ ಸಮಾವೇಶದಲ್ಲಿ ಮಾತನಾಡಿದ ದೇವೇಗೌಡರು ಕೈ ಶಾಸಕರು ಸಿಎಂ ಕುಮಾರಸ್ವಾಮಿ ಕೈಗೆ ಸಿಕ್ತಿಲ್ಲ ಅಂತಿದ್ದಾರೆ. ಒಂದು ಭೇಟಿಗೆ ಕಾದು ನಿಲ್ಲುವಂತಹ ಪರಿಸ್ಥಿತಿ ನಮ್ದು ಅಂತ ಹೇಳಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಓರ್ವ ಮಹಿಳೆ ಸಹಾಯಕ್ಕಾಗಿ ಬಂದ್ರೂ ಸಮಯಕ್ಕೆ ತಕ್ಕಂತೆ ಸಿಎಂ ಕುಮಾರಸ್ವಾಮಿಯವರು ಸ್ಪಂದಿಸುತ್ತಿದ್ದಾರೆ. ಅಂಥದ್ರಲ್ಲಿ ಕಾಂಗ್ರೆಸ್ ಶಾಸಕರ ಕೈಗೆ ಸಿಗಲ್ವಾ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಎಲ್ಲೆಂದರಲ್ಲಿ ಬಾಯಿಗೆ ಬಂದ ಹಾಗೆ ಕೈ ಶಾಸಕರು ಹೇಳಿಕೆ ಕೊಡ್ತಿದ್ದಾರೆ. ಅದೇ ಒಂದು ನೆನಪಲ್ಲಿ ಇಟ್ಕೊಳ್ಬೇಕು, ಒಂದು ನಿಗಮ ಮಂಡಳಿಯನ್ನ ಬಿಟ್ರೆ ಉಳಿದೆಲ್ಲಾ ಸ್ಥಾನ ನಾವು ಕಾಂಗ್ರೆಸ್ಗೆ ಕೊಟ್ಟಿದ್ದೇವೆ. ಆದ್ರೂ ಅವರಿಗೆ ಅಸಮಾಧಾನ. ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಎಚ್ಚರವನ್ನ ವಹಿಸಿ ಕೆಲಸ ಮಾಡಬೇಕು. ಇನ್ನು ಎಷ್ಟು ದಿನ ಇದೇ ರೀತಿ ಮುಂದುವರಿಯೋದು, ಹೇಗೆ ಆಡಳಿತವನ್ನ ನಡೆಸಬೇಕು ಅನ್ನೋದು ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ರು ದೇವೇಗೌಡರು. ಅವರಿಗೆ ಕಾಂಗ್ರೆಸ್ ಎಂಎಲ್ಎಗಳು ಬಂದ್ರೆ ಇಂಟರ್ವ್ಯೂ ಕೊಡೋದಿಲ್ಲ, ಎಷ್ಟು ದೂರ ಹೋಗಿದ್ದಾರೆ. ಈ ಸರ್ಕಾರ ರಚನೆ ಆದ್ರೆ ಎರಡು ಸಾರಿ ಅವ್ರ ಜೊತೆ ಕೂತು ಮಾತಾಡಿದ್ರು. ಅವರು ಕೊಟ್ಟಂತ ಆದೇಶ ಯಾವುದೋ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಿಟ್ಟರೆ ಬಾಕಿದೆಲ್ಲ ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯರಿಗೆ ನೇರ ಎಚ್ಚರಿಕೆ ಕೊಟ್ಟ ದೇವೇಗೌಡ. ಇನ್ನು ಮಾತು ಮುಂದುವರೆಸಿದಂತಹ ಗೌಡ್ರು, ರಾಜಕೀಯ ವಿದ್ಯಮಾನವನ್ನ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ, ಸಿಎಸ್ ಪುಟ್ಟರಾಜು ಸರ್ಕಾರವನ್ನ ಉಳಿಸಲು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲವನ್ನ ನಾನು ಗಮನಿಸ್ತಾ ಇದ್ದೇನೆ, ಇನ್ನು ರಾಜೀನಾಮೆ ಕೊಟ್ಟು ಸರ್ಕಾರ ಉಳಿಸಿಕೊಳ್ಳುವ ಮಟ್ಟಕ್ಕೇನು ನಾವು ತಲುಪಿಲ್ಲ. ಸಿಎಂ ಕುಮಾರಸ್ವಾಮಿಯನ್ನ ಎಲ್ಲರೂ ಬ್ಲೇಮ್ ಮಾಡ್ತಿದ್ದಾರೆ. ಆದ್ರೆ ಸಿಎಂ ಕುಮಾರಸ್ವಾಮಿ ಅವರು ದಿನಕ್ಕೆ 20 ಗಂಟೆ ಕೆಲಸ ಮಾಡ್ತಿದ್ದಾರೆ, ಅದನ್ನ ಯಾರು ಕೂಡ ಗಮನಿಸ್ತಾ ಇಲ್ಲ. ಎಲ್ಲವನ್ನ ನಾನು ನೋಟ್ ಮಾಡ್ತಿದ್ದೇನೆ. ಎಲ್ಲದರ ಬಗ್ಗೆ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುವವನು ನಾನೇ ಅಂತ ಸಿದ್ದರಾಮಯ್ಯನವರಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ಎಚ್ ಡಿ. ನನ್ನ ಪಕ್ಷದ ಎಲ್ಲಾ ಮುಖಂಡರು, ಮಂತ್ರಿಗಳು ಪಕ್ಷದ ಬಗ್ಗೆ ಹೆಚ್ಚು ಶ್ರದ್ಧೆ ಕೊಡಿ, ಕಾಂಗ್ರೆಸ್ ನಿಂದನೆ ಮಾಡಬೇಡಿ, ಅವ್ರೇನ್ ಬೇಕಾದ್ರು ಮಾಡಬೇಡಿ. ಅಂತಿಮ ದೊಡ್ಡ ತೀರ್ಮಾನ ತಗೊಳ್ಳ, ನನ್ನ ಪುಟ್ಟರಾಜು ಎಮೋಷನಲ್ ಪಕ್ಷ ಉಳಿಸಲು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ. ಯಾರೋ ಇನ್ನೊಬ್ಬ ಶಾಸಕ ಏನು ಹೇಳಿದ, ಆ ರಿಯಾಕ್ಷನ್ ಬೇಡ. ಅಂತಿಮವಾಗಿ ನಾನು ಪ್ರತಿಯೊಂದನ್ನು ಸೂಕ್ಷ್ಮ ಗಮನಿಸ್ತಾ ಇದ್ದೀನಿ, ತೀರ್ಮಾನ ತಗೊಳ್ತೀನಿ. ಆ ಘಟ್ಟ ಮುಟ್ಟಿಲ್ಲ ಇದು. ದಯಮಾಡಿ ಕುಮಾರಸ್ವಾಮಿ ಅವರು ಕೆಲಸ ಏನಿದೆ, ದಿನಕ್ಕೆ 20 ಗಂಟೆ ಕೆಲಸ ಮಾಡ್ತೀನಿ. ಕೊನೆಗೂ ಕಾಂಗ್ರೆಸ್ ಶಾಸಕರ ಉಪಟಳವನ್ನ ಇಷ್ಟೂ ದಿನ ನೋಡಿ ಸುಮ್ಮನಾಗ್ತಾ ಇದ್ದ ದೇವೇಗೌಡರು ಈಗ ನೇರವಾಗಿ ತಾಕೀತು ಕೊಟ್ಟಿದ್ದಾರೆ. ಇದಕ್ಕಿಂತ ಆಚೆಗೆ ಏನಾದ್ರೂ ಆಟ ಆಡಿದ್ರೆ ಹುಷಾರನ್ನೋ ರೀತಿಯ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೀಗೆ ಹಳೆ ಕಥೆಗಳನ್ನ ನೆನಪಿಸ್ಕೊಳ್ಳುತ್ತಾ ತಮ್ಮ ರಾಜಕೀಯ ಜೀವನವನ್ನೇ ಮುಂದಿಡ್ಕೊಂಡು ಕಾಂಗ್ರೆಸ್ ಶಾಸಕರಿಗೆ ಹಾಗೂ ಸಿದ್ದರಾಮಯ್ಯ ಅವರಿಗೆ ಖಡಕ್ ವಾರ್ನಿಂಗ್ ಅನ್ನೇ ಕೊಟ್ಟಿದ್ದಾರೆ.
ಮತ್ತೆ ಗುರು ಶಿಷ್ಯರ ಕದನ ನಡೆದ್ರೆ ದೋಸ್ತಿ ಸರ್ಕಾರದ ಆಯಸ್ಸು ಕಡಿಮೆಯಾಗೋದಂತೂ ಗ್ಯಾರಂಟಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ನೆನಪಿರಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.